प्रॉपर्टीज इन मैसूर, लाल बहादुर शास्त्री नगर, इदु मूला लेआउट विथ फर्निश्ड हाउस, इदु सेल गिदे 83 लाख रुपीस, इदरदु बेले हेल्तारा स्लाइटली नेगोशियबल ऐतिदे। ई पोर्टिको अल्लि स्विफ्ट डिजायर अष्टु कार निल्लिसबहुदु, ಮತ್ತು ಆ ಕಡೆ ಒಂದು ಟೂ ವೀಲರ್ ಒಂದು ಎರಡು ನಿಲ್ಲಿಸ್ಬೋದು. ಇಲ್ಲಿ ಲೆಫ್ಟಲ್ಲಿ ಒಂದು ಜಾಗ ಇದೆ ಸ್ಟೇರ್ ಕೇಸ್ ಕಡೆ, ಅಲ್ಲೊಂದು ಎರಡು ನಿಲ್ಲಿಸ್ಬೋದು. ಇದು ಕಾರ್ ಪೋರ್ಟಿಕೋ, ಫುಲ್ ಗ್ರಿಲ್ ಕವರ್ ಆಗಿದೆ, ಫುಲ್ ಸೇಫ್ಟಿ ಗ್ರಿಲ್ ಹಾಕಿದ್ದಾರೆ. ಗೇಟ್ಗೆ ಬೀಗ ಹಾಕ್ಕೊಂಡು ಹೋದರೆ ಒಳಗಡೆ ಯಾರು ಹೋಗೋಕ್ಕಾಗಲ್ಲ ನೋಡಿ. ಈ ಕಡೆನೂ ನಿಲ್ಲಿಸ್ಬೋದು, ಆ ಕಡೆ ಒಂದು ಗೇಟ್ ಹಾಕಿದ್ದಾರೆ, ಅದು ಬಾಡಿಗೆಯವರು ಏನಾರ ತೊಗೊಂಡ್ರೆ ಅದಕ್ಕೆ ಬೀಗ ಹಾಕ್ಕೊಂಡ್ರೆ ಸಪ್ ಸಪ್ರೇಟ್ ಆಗಿಬಿಡ್ತದೆ ಗೇಟ್. ಈಗ ನೋಡಿ ಸ್ಟ್ರೈಟ್ ಹೋಗ್ತೀನಿ ನೋಡಿ, ನೀವು ಅಕಸ್ಮಾತ್ ಸಾವಿಗೆ ಹೋಗಿ ಬಂದರೆ ಅಥವಾ ಕಟಿಂಗ್ ಮಾಡ್ಕೊಂಡು ಬಂದರೆ ಬಾರ್ಬರ್ ಶಾಪ್ಗೆ ಹೋಗಿ ಬಂದರೆ ನೋಡಿ, ಸೀದಾ ಡೈರೆಕ್ಟ್ ಹಿಂಗೆ ಹೊರಟೋದ್ರೆ ಯೂಟಿಲಿಟಿಗೆ ಬರ್ತೀವಿ. ಯೂಟಿಲಿಟಿಯಿಂದ ಸ್ಟ್ರೈಟಲ್ಲಿ ಕಾಣ್ತಾ ಇದೆ ನೋಡಿ ಬಾತ್ರೂಮ್, ಅಲ್ಲಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಆರಾಮಾಗಿ ಮನೆ ಒಳಗಡೆ ಸ್ನಾನ ಮಾಡ್ಕೊಂಡು ಹೋಗ್ಬೋದು, ಅದೊಂದು ಫೆಸಿಲಿಟಿ ಇದೆ ನೋಡಿ. ಸಮ್ ಟ್ಯಾಂಕ್ ಇದು, ಮತ್ತು ಮೋಟ್ರ್ ಮೇಲ್ಗಡೆ ಬರ್ತಾಯಿಲ್ಲ, ಸಬ್ಮರ್ಸಿಬಲ್ ಪಂಪ್ ಆಗ್ತಾ ಇರೋದು, ನೀರು ಒಳಗಡೆ ಡಿಪ್ ಆಗುತ್ತಲ್ಲ, ಸೌಂಡ್ ಬರೋಕ್ಕಿಲ್ಲ ಅದು ನೋಡಿ. ಬಾತ್ರೂಮ್ ಎಷ್ಟು ದೊಡ್ಡದಿದೆ, ಇಲ್ಲಿಂದ ಸ್ನಾನ ಮಾಡ್ಕೊಂಡು ಆರಾಮಾಗಿ ಮನೆ ಒಳಗಡೆ ನುಗ್ಬೋದು, ಡೈರೆಕ್ಟ್ ಮನೆಗೆ ಹೋಗಂಗೆ ಇಲ್ಲ, ಆ ರೀತಿ ಮಾಡಿದ್ದಾರೆ. ಮತ್ತು ಫರ್ನಿಶ್ಡ್ ಹೌಸ್ ಇದು, ಕಾಟ್ಲೆಲ್ಲ ಹಾಕಿದ್ದಾರೆ, ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಮತ್ತು ಕಂಪ್ಲೀಟ್ ಟೀ ಕೂಡ ಹಾಕಿದ್ದಾರೆ. ಈ ಫಿಟ್ಟಿಂಗ್ಸ್ ಎಲ್ಲ ಹಾಕಬೇಕು, ಇನ್ನೂ ಹಾಕಿಲ್ಲ, ಇನ್ನೊಂದು 2-3 ಡೇಸಲ್ಲಿ ಹಾಕ್ಬಿಡ್ತಾರೆ ಅದನ್ನು. ಈಗ ಮೊನ್ನೆ ಒಳಗಡೆ ಯೂಟಿಲಿಟಿ ಕಡೆಯಿಂದ ಎಂಟ್ರ್ ಆಗಿದ್ದೀನಿ, ಲೀವಿಂಗ್ ನೋಡಿ ಎಷ್ಟು ದೊಡ್ಡದಾಗಿದೆ. ಆ ಡೋರ್ ಕಾಣ್ತಾ ಇಲ್ಲ, ಅದೇ ಮೇನ್ ಡೋರ್, ಆಗಿನಿಂದ ನಾನು ಬಂದಿಲ್ಲ. ಈಸ್ಟ್ ಫೇಸಿಂಗ್ ಡೋರ್ ಅದು, ಆ ಕಡೆ ಬಂದಿಲ್ಲ, ಇದು ತೋರಿಸ್ಬೇಕು ಅಂತ ಯೂಟಿಲಿಟಿ ಕಡೆ ಬಂದಿದ್ದು ನಾನು. ಫ್ಲೋರಿಂಗ್ ಗ್ರಾನೈಟ್, ಆರ್ಕಿಟೆಕ್ಚರ್ ಪ್ಲಾನ್ ಭಾಳ ಚೆನ್ನಾಗಿದೆ. ಮತ್ತು ಇಲ್ಲಿ ಒಂದು VTO ಕಾಲೇಜ್ ಕಟ್ತಾ ಇದ್ದಾರೆ, ಅದು ಏನಾರ ಕಂಪ್ಲೀಟ್ ಆಯಿತು ಅಂದರೆ ಒಳ್ಳೆ ಬಾಡಿಗೆನೂ ಬರುತ್ತೆ ಇದರಿಂದ. ಟಿ ವಿ ಕ್ಯಾಬಿನೆಟ್ ನೋಡಿ, ಎದುರುಗಡೆ ಕೂತ್ಕೊಂಡ್ರೆ ಎಲ್ ಟೈಪು ಸೋಫಾ ಹಾಕ್ಕೋಬೋದು, ಕನಿಷ್ಠ ಇಲ್ಲಾಂದ್ರೆ 8-10 ಜನ ಕೂತ್ಕೋಬೋದು. ಸೋಫಾ ಹಾಕ್ಕೊಂಡು ಟಿ ವಿ ನೋಡೋದಕ್ಕೆ 8-10 ಜನ ಆರಾಮಾಗಿ ಕೂತ್ಕೋಬೋದು, ಅಷ್ಟೊಂದು ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ. ಕಿಟಕಿ ಎಲ್ಲ ದೊಡ್ಡ ದೊಡ್ಡದಾಗಿದೆ, ಫುಲ್ ಟೀ ಕುಡಿ ಯೂಸ್ ಮಾಡಿದ್ದಾರೆ. ಮತ್ತು ಇದು ಆಟೋಮ್ಯಾಟಿಕ್, ಇದು ರಿಮೋಟ್ ಕಂಟ್ರೋಲ್ ಫ್ಯಾನ್ ಹಾಕಿದ್ದಾರೆ. ಇದು ಡೈನಿಂಗ್ ಹಾಲ್, ಡೈನಿಂಗ್ ಹಾಲ್ ಇದು. ವಾಶ್ ಬೇಸಿನ್, ಡೈನಿಂಗ್ ಹಾಲ್ಗೆ ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ಕಿಚನ್, ಫುಲ್ಲಿ ಲೋಡೆಡ್ ಕಿಚನ್. ಆಸ್ ಪರ್ ವಾಸ್ತು ಈಸ್ಟ್ ಫೇಸಿಂಗ್ಗೆ ಕಿಚನ್ ಕೊಟ್ಟಿದ್ದಾರೆ, ಫುಲ್ ಕಂಪ್ಲೀಟ್ ಕ್ಯಾಬಿನೆಟ್ಸ್ ಎಲ್ಲ ಮಾಡಿದ್ದಾರೆ.
ಮೇಲ್ಗಡೆ ತನಕನೂ ಕ್ಯಾಬಿನೆಟ್ ಹಾಕಿದ್ದಾರೆ ನೋಡಿ. ಸಿಂಕ್ ಈ ನಲ್ಲಿಯೆಲ್ಲ ಫಿಟ್ ಮಾಡಬೇಕು, 2-3 ಡೇಸಲ್ಲಿ ಮಾಡಿಕೊಡ್ತಾರೆ. ಇದು ಮೂಡಾಲಿಔಟ್, ಮೂಡಾಲಿಂದ ಅಲಾಟ್ ಆಗಿರೋ ಸೈಟ್ಗೆ ಕನ್ಸ್ಟ್ರಕ್ಷನ್ ಮಾಡಿರೋದು. ಮತ್ತು ಇದು ಮೈಸೂರು ಸಿಟಿ ಸೆಂಟ್ರಿಂದ 7.5 ಕಿಲೋಮೀಟ್ರ್ ಐತದೆ. ನೋಡಿ ಇದನ್ನು ಶೋಕೇಸ್ ಮಾಡಿದ್ದಾರೆ. ಇಟಾಲಿಯನ್ ಕಿಚನ್ ಇದೊಂದು ಬೆಡ್ರೂಮು, ಅದರ ಪಕ್ಕದಲ್ಲಿ ಪೂಜಾ ರೂಮ್ ಇದೆ. ಅದರ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮು, ಅದು ಅಟ್ಯಾಚ್ ಬಾತ್ರೂಮ್. ಇದು ಆ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಇದು ಡೈನಿಂಗ್ ಹಾಲ್. ಇದು ಮೊದಲನೇ ಬೆಡ್ರೂಮು, ಮೊದಲು ತೋರಿಸ್ತಾನಲ್ಲ ಅದು. ಇದ್ರ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲೂ ಅಷ್ಟೇ, ರಿಮೋಟ್ ಕಂಟ್ರೋಲ್ ಫ್ಯಾನ್ ಹಾಕಿದ್ದಾರೆ. ನೋಡಿ 2 ಬೆಡ್ರೂಮ್ಗೂ 2 ಕಾಟ್ ಹಾಕಿದ್ದಾರೆ. ನೋಡಿ ಈ ಥರ ಕನ್ಸ್ಟ್ರಕ್ಷನ್ ಏನಾದ್ರು ಮಾಡಬೇಕು ಅಂದರೆ ಮೈಸೂರು ಸುತ್ತಮುತ್ತ ನಮಗೆ ಸಂಪರ್ಕ ಮಾಡಿ, ಮತ್ತು ಪ್ಲಾನ್ ಮಾಡಬೇಕಾದರೂ ಅಷ್ಟೇ ನಮಗೆ ಸಂಪರ್ಕ ಮಾಡಿ, ಮಾಡಿಕೊಡ್ತೀವಿ ನಾವು. ವಾಟ್ರೂಪ್ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಎರಡು ರೂಮ್, ಮಧ್ಯದಲ್ಲಿ ಪೂಜಾ ರೂಮ್ ಇದೆ. ಪೂಜಾ ರೂಮ್ಗೂ ನೋಡಿ ಪಟ್ಟಿಯೆಲ್ಲ ಕಾರ್ನಿಸ್ ಕೊಟ್ಟಿದ್ದಾರೆ. ಇದು 2ನೇ ಬೆಡ್ರೂಮ್. ಇದು ನೋಡಿ ಇದಕ್ಕೊಂದು ರಿಮೋಟ್ ಕಂಟ್ರೋಲ್ ಫ್ಯಾನ್ ಹಾಕಿದ್ದಾರೆ, ಕಾಟ್ ಹಾಕಿದ್ದಾರೆ. ಕೆಲಸ ಭಾಳ ನೀಟಾಗಿ ಮಾಡಿದ್ದಾರೆ. ಕಂಪ್ಲೀಟ್ ಫ್ಲೋರಿಂಗ್ ಗ್ರಾನೈಟ್, ಮತ್ತು ಫುಲ್ ಟೀ ಕೂಡ ಯೂಸ್ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್. ಅಟ್ಯಾಚ್ ಬಾತ್ರೂಮ್ನ ಭಾಳ ವಿಶಾಲವಾಗಿದೆ. ಇನ್ನೂ ಫಿಟ್ಟಿಂಗ್ ಹಾಕಿಲ್ಲ, ಫಿಟ್ಟಿಂಗ್ ಹಾಕಿದ ಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ. ಮೇಲ್ಗಡೆ ಅಟ್ಟನೂ ಕೊಟ್ಟಿದ್ದಾರೆ. ನೋಡಿ ಎಕ್ಸಾಸ್ಟ್ ಆಗೋಕ್ಕೆ ಇಲ್ಲೊಂದು 2 ಕಿಟಕಿ ಕೊಟ್ಟಿದ್ದಾರೆ. ಇದಕ್ಕೂ ವಾರ್ಡ್ರೋಬ್ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಡ್ರೆಸ್ಸಿಂಗ್ ಟೇಬಲ್.
ಲಿವಿಂಗ್ ಭಾಳ ವಿಶಾಲವಾಗಿದೆ, ಬೆಡ್ರೂಮ್ಸು ಅಷ್ಟೇ ದೊಡ್ಡ ದೊಡ್ಡದೇ ಇದೆ, ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ ಇವರು. ಈಗ ನೋಡಿ ಹೊರಗಡೆ ಬಂದಿದ್ದೀನಿ, ಸ್ಟೇರ್ ಕೇಸ್ ಕೆಳಗಡೆ ತೋರಿಸ್ತಾ ಇರೋದು ನೋಡಿ. ಗ್ಯಾಸ್ ಸಿಲಿಂಡ್ರ್ ಮೋಟ್ರ್ ಎಲ್ಲ ಇಲ್ಲಿ ಇಟ್ಕೋಬೋದು. ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ಟೆರೆಸ್ ಮೇಲೆ ಒಂದು ರೂಮ್ ಮಾಡಿದ್ದಾರೆ ಚಿಕ್ಕದು, ಸ್ಟೋರೇಜ್ ಮತ್ತು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ. ನೋಡಿ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದು. ಟೋಟಲ್ 11 ಪಿಲ್ಲರ್ ಬಂದಿದೆ. ಇದ್ರ ಮೇಲೆ ಇನ್ನೂ 2 ಫ್ಲೋರ್ ಬೇಕಾದ್ರೆ ಕಟ್ಬೋದು. ನೋಡಿ ಇದು ರೂಮು, ಇದ್ರ ಮೇಲೆ ಒಂದು ಓವರ್ ಹೆಡ್ ಟ್ಯಾಂಕ್ ಬರ್ತದೆ, ವಾಟರ್ ಟ್ಯಾಂಕ್.